ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ವೆಲ್ಕಮ್ ಟು ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫಾರ್ಮೇಶನ್ ಚಾನಲ್. ಸೊ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ನಿಮ್ಮ ಹತ್ರ ಏನಾದರೂ ಆಧಾರ್ ಕಾರ್ಡ್ ಇದ್ದು ಹಾಗಾದರೆ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಲೇಬೇಕು. ಆಧಾರ್ ಬಗ್ಗೆ UIDAI ಒಂದು ಮಹತ್ತರವಾದ ಮುಖ್ಯ ಮಾಹಿತಿ ನೀಡಿದೆ. ಹೌದು ಸ್ನೇಹಿತರೆ, ಸೊ ಹಾಗಾದರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನೀವು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಂದ್ರೆ ದಯವಿಟ್ಟು ಸ್ನೇಹಿತರೆ ಈ ರೆಡ್ ಬಟನ್ ಕ್ಲಿಕ್ ಮಾಡಿ ಈ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ. ಸೊ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೆ ಆದಲ್ಲಿ ನಿಮಗೆ ಥ್ಯಾಂಕ್ ಯು. ಇನ್ನು ಮುಂದೆ ಪ್ಲಾಸ್ಟಿಕ್ ಆಧಾರ್, ಆಧಾರ್ ಸ್ಮಾರ್ಟ್ ಕಾರ್ಡ್ ಹಾಗೂ PVC ಕಾರ್ಡ್ ಮಾನ್ಯವಾಗುವುದಿಲ್ಲ ಎಂದು UIDAI ತನ್ನ ಅಧಿಕೃತ ಟ್ವಿಟರ್ನಲ್ಲಿ ಸೂಚನೆ ನೀಡಿದೆ ಸ್ನೇಹಿತರೆ. ಹೌದು, ಈ ಕಾರ್ಡ್ಗಳಿಂದ ಆಧಾರ್ ವಿವರಗಳು ಗೌಪ್ಯತೆಯ ಅಪಾಯವಿದೆ. ಅಲ್ಲದೆ ಅನೇಕ ಬಾರಿ ನಿಮ್ಮ ಪ್ಲಾಸ್ಟಿಕ್ ಆಧಾರ್ ಕಾರ್ಡ್ ಕೆಲಸ ಮಾಡುವುದಿಲ್ಲ. ಅನಧಿಕೃತ ಮುದ್ರಣದಿಂದ QR ಕೋಡ್ ಸಂಪರ್ಕ ಕಡಿತಗೊಳ್ಳುತ್ತದೆ, ಅದರಿಂದ ಆಧಾರ್ ವಿವರ ಸೋರಿಕೆಯಾಗುತ್ತಿದೆ ಎಂದು ಈ ಕಾರಣಕ್ಕೆ ಪ್ಲಾಸ್ಟಿಕ್ ಆಧಾರ್, ಸ್ಮಾರ್ಟ್ ಆಧಾರ್ ಮತ್ತು PVC ಆಧಾರ್ ಕಾರ್ಡ್ ಇವೆಲ್ಲ ಬ್ಯಾನ್ ಆಗಿವೆ ಸ್ನೇಹಿತರೆ. ಹೌದು, ಅಲ್ಲದೆ ಪ್ಲಾಸ್ಟಿಕ್ ಆಧಾರ್ ಕಾರ್ಡ್ ರೆಡಿ ಮಾಡಲು 50 ರೂಪಾಯಿ ಬದಲು 300 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ರೂಪಾಯಿ ಶುಲ್ಕ ವಿಧಿಸಲಾಗುತ್ತಿದೆ. ಹಾಗಾಗಿ ಒಂದು ಖಾಲಿ ಹಾಳೆಯಲ್ಲಿ ಮುದ್ರಣಗೊಂಡ ಆಧಾರ್ ಮಾನ್ಯವಾಗುತ್ತದೆ, ಕಲರ್ ಪ್ರಿಂಟಿಂಗ್ ಅಗತ್ಯವೂ ಇಲ್ಲವೆಂದು UIDAI ಹೇಳಿದೆ. ಹಾಗಾಗಿ ಸ್ನೇಹಿತರೆ, ನಿಮ್ದೇನಾದರೂ ಆಧಾರ್ ಕಾರ್ಡ್ ಕಳೆದು ಹೋಗಿದ್ದಲ್ಲಿ ಹಾಗೂ ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಕೆಟ್ಟು ಹೋಗಿದ್ದಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಅಫಿಷಿಯಲ್ UIDAI ವೆಬ್ಸೈಟಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಅಂದರೆ ಈ ವೆಬ್ಸೈಟ್ ಮೂಲಕ https://eadhar.uidai.gov.in ಉಚಿತವಾಗಿ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಹಾಗೂ ಹೊರಗಡೆ ಶಾಪ್ ಅಂದರೆ ಇಂಟರ್ನೆಟ್ ಸೆಂಟರ್ ಕಫೆಯಲ್ಲಿ ಹೋಗಿ ನೀವು ಅದರ ಪ್ರಿಂಟ್ ತಗೊಳ್ಬಹುದು. ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ಮಹತ್ತರವಾದ ಮಾಹಿತಿಯನ್ನು ನಾವು ನಿಮಗೆ ನೀಡಿದ್ದೇವೆ. ಸೊ ಹಾಗಾಗಿ ಹಿಂದೆ ಈ ವಿಡಿಯೋವನ್ನು ಒಂದು ಲೈಕ್ ಕೊಡಿ ಹಾಗೂ ಇತರರಿಗೆ ಶೇರ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.